ಹಾಯ್ ಅಲ್ಫಾಮ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ಸೊ ಇವತ್ತು ಓಟಿರೋದ್ರಿಂದ ನಮ್ಮ ಏರಿಯಾಗೆ ಹೋಗಬೇಕಾಗಿತ್ತು. ನಾನು ಅಮ್ಮನ ಮನೇಲಿದ್ದೆ, ಅಂದರೆ ಅಮ್ಮಗೆ ಸ್ವಲ್ಪ ಫೀಡಿಂಗ್ ಸ್ಟಾಪ್ ಮಾಡಬೇಕಿತ್ತು, ಸ್ಟಾಪ್ ಮಾಡಿಸಾಯಿತು. ಅದಕ್ಕೆ ಅಮ್ಮನ ಮನೇಲಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಅಪ್ಪ ಮಗಳಿಬ್ಬರೂ ಕಚ್ಚಾ ಆಡ್ತಾಯಿದ್ರು. ಅವಳು ಎಷ್ಟು ಬಿಗಿಯಾಗಿ ಇಟ್ಕೊಳ್ತಾಳೆ ಅಂತಂದರೆ, ಅವ್ರನ್ನ ಅಷ್ಟು ಬಿಗಿಯಾಗಿ ಇಟ್ಕೊಳ್ತಾಳೆ. ನಾನು ವಟಾರ ಐ ಡಿ ತಗೊಂಡು ಸಿದ್ಧ ಜೊತೆ ಮಗಳು ಕರ್ಕೊಂಡು ನಮಗೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಬಿದ್ದಿತ್ತು, ಸಿದ್ಧವ್ರಿಗೆ ಬೇರೆ ಸ್ಕೂಲ್ ಬಿದ್ದಿತ್ತು, ಅಂದರೆ ಬೇರೆ ಏರಿಯಾ, ಅಂದರೆ ನಮ್ಮ ಏರಿಯಾದಿಂದ ಸ್ವಲ್ಪ ಮುಂದಾಗಡೆ ಬರಬೇಕು. ಅಲ್ಲಿ ನನಗೆ ನಮ್ಮ ಏರಿಯಾ ಹತ್ರನೇ ಬಿದ್ದಿತ್ತು, ನಮ್ಮ ಮನೆಯಿಂದ ಅಕ್ಕಪಕ್ಕನೇ. ಸೊ ನಾನು ಓಟ್ ಹಾಕಿ ಫಸ್ಟು ಸಿದ್ಧವರೇ ಓಟ್ ಹಾಕೋದಕ್ಕೆ ಹೋದರು. ಸೊ ಆಮೇಲೆ ನಾನು ನನ್ನ ಮಗಳು ಇಬ್ಬರು ಸ್ವಲ್ಪ ಬಿಸಿಲಲ್ಲಿ ಒಣಗ್ತಾ ನಿಂತಿದ್ವಿ. ನನ್ನ ಅಣೆಬಟ್ಟು ಮತ್ತು ನನ್ನ ಕೂದಲು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ಲು. ಕೂಗ್ತಾ ಇದ್ದೀನಿ ಅಮ್ಮು ಅಮ್ಮು ಅಂತ. ಸೊ ಅವಳು ಮುಂದಾಗಡೆ ಮರಗಳನ್ನ ನೋಡ್ತಾ ಇದ್ಲು. ಅವಳ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ. ನಿಜವಾಗ್ಲೂ ಹಾಲು ಬಿಡಿಸಿದ ಮೇಲೆ ಮಕ್ಕಳು ಚೆನ್ನಾಗಿ ಆಗ್ತಾರೆ ಅಂತಾರಲ್ಲ, ಅದಂತೂ 100% ನಿಜ. ಬಟ್ ನನಗೆ ಸ್ವಲ್ಪ ತುಂಬ ಹುಷಾರು ತಪ್ಪಿದೆ. ಹಾಲು ಬಿಡಿಸಾದ್ಮೇಲೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೇಮ್ ನಮ್ಮ ಏರಿಗೆ ಪೇನ್ ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಬ್ರಷ್ ಸೈಜ್ ದಪ್ಪ ಆಗಿ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ನಾವು ಫೀಡಿಂಗ್ ಸ್ಟಾಪ್ ಮಾಡಿದಾಗ. ಸೊ ಬೇಕು ಅನ್ನೋರು ತಣ್ಣೀರು ಬಟ್ಟೆ ಅದನ್ನು ಹಾಕ್ಕೊಳ್ತಾರೆ, ಬೇಗ ನೋವು ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಡೈರೆಕ್ಟ್ ಇಂಜೆಕ್ಷನ್ ಮಾಡಿಸ್ಕೊಳ್ತಾರೆ. ಆಮೇಲೆ ನನಗೆ ಎಲ್ಲಿ ಇದಾಗಿತ್ತು ಅಲ್ಲಿ ಆ ಸೆಂಟ್ರಿಗೆ ಬಂದ್ವಿ. ನಾನು ಸಿದ್ಧವ್ರದ್ದು ಒಂದು 1/2 hour ಆಗೋಯ್ತು, 3/4 ಗಂಟೆ ಟೈಮು 1/2 hour ಆಗೇ ಹೋಯಿತು. ಸೊ ಗಾಡಿ ಸೈಡಿಗೆ ಹಾಕೋಕ್ಕೆ ಹೋಗಿದ್ರು. ಅವಾಗ ಹೇಳ್ತಾಯಿದ್ರು, ಅಯ್ಯೋ ನಂದೇ ಎಷ್ಟೊತ್ತಾಗೈತೆ, ನಿಂದೇ ಎಷ್ಟೊತ್ತಾಗತ್ತಾ ಅಂದ್ಕೊಂಡು, ಅದಕ್ಕೆ ನಂದೇನು ಲೇಟ್ ಆಗಲ್ಲ ನೆಟ್ರಿ ಅಂತ ಇದ್ದೆ. ಬಟ್ ನಂದು ಹೋದ ತಕ್ಷಣವೇ ಓಟ್ ಹಾಕ್ಬಿಟ್ಟು ಬಂದುಬಿಟ್ಟೆ. ಫಸ್ಟ್ ಟೈಮ್ ಓಟ್ ಹಾಕ್ಬೇಕಾದ್ರೆ ಒಂಥರ ಭಯ ಆಗ್ತಾಯಿತ್ತು, ಒಂಥರ ಫೀಲ್ ಆಗ್ತಾಯಿತ್ತು. ಅಯ್ಯೋ ಓಟ್ ಹಾಕೋದು ಏನು ದೊಡ್ಡ ಇದು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ನಾವೇ ಓಟ್ ಹಾಕ್ತಿದ್ವಿ ಅಂದರೆ ಏನು ಒಂಥರ ಅಷ್ಟು ಬೇಗ ದೊಡ್ಡವರಾಗ್ಬಿಟ್ವ, ಯಾಕಪ್ಪ ದೊಡ್ಡವರಾದ್ವಿ ಅನಿಸುತ್ತೆ. ಏನಿಲ್ಲ, ಹೋಗೋದು, ಇಂಕ್ ಹಾಕಿಸ್ಕೊಳ್ಳೋದು, ನಮ್ಮ ಐ ಡಿ ನಂಬರ್ ಬರೆಸೋದು, ನಮ್ಗೆ ಯಾವ್ದು ಇಷ್ಟ ಅದಕ್ಕೆ ಒತ್ಬಿಟ್ಟು ಬತಾ ಇರೋದು. ಸೊ ಅಪ್ಪ ಮಗಳಿಬ್ಬರು ಮುಂದೆ ಹೋಗ್ತಾಯಿದ್ರು, ನಾನು ಕೂಡ ಓಟ್ ಹಾಕಿ ಮನೆ ಕಡೆ ಹೊರಟ್ವಿ. ಸೊ ಅಂದರೆ ಬೇಗ ಹೋಗಿದ್ವಿ, ಬೆಳಿಗ್ಗೆ ತುಂಬ ಹೊಟ್ಟೆ ಹಸಿತ ಇತ್ತು. ಅವಳಂತೂ ನನ್ನ ಐ ಡಿ ಕಾರ್ಡ್ ಎಲ್ಲ ಕಿತ್ಕೊಂಡು ಹಿಂಗೆ ಗಾಳಿ ಬಡ್ತು ಗಿಡ್ಕೋತಾ ಇದ್ಲು ಬೀಳ್ಸೋಕ್ಕೆ. ಆಮೇಲೆ ಏನಾದರೂ ತಿನ್ಬೇಕನ್ರಿ ಅಂತಂದೆ. ಒಂದು ಹೋಟ್ಲಿಗೆ ಕರ್ಕೊಂಡೋದ್ರು, ರೋಡ್ ಸೈಡ್ ಇರೋ ಹೋಟ್ಲೆ, ಬಟ್ ಅಲ್ಲಿ ಖಾಲಿಯಾಗಿದೆ ಅಂತ ಹೇಳಿದ್ರು. ಆಮೇಲೆ ನನಗೆ ಫೇವ್ರೆಟ್ ಅಂದರೆ ಮೈಸೂರಲ್ಲಿ ಛತ್ರಿ ಮರದ ಹತ್ರ ಒಂದು ಸಂತೋಷ್ ಹೋಟೆಲ್ ಅಂತ ಐತೆ. ಈ ಹೋಟೆಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ ಹೋಟೆಲಲ್ಲಿ ಟಿಫನ್ ಆಗಿರ್ಬೋದು, ಫುಲ್ ಮೀನ್ಸ್ ಊಟ ಆಗಿರ್ಬೋದು, ಅಂದರೆ ಫುಲ್ ನಾನ್ ವೆಜ್ ಅಲ್ಲ ಅಲ್ಲಿ, ವೆಜ್ ಹೋಟೆಲ್ಲು, ನನಗೆ ಅದೊಂದು ಇಷ್ಟ. ಆಗ ಅಲ್ಲಿಗೆ ಕರ್ಕೊಂಡೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅಲ್ಲಿಗೆ ಹೋದ್ರೆ ಫಸ್ಟು ಮಸಾಲೆ ದೋಸೆ ಅಥವಾ ಬೇರೆ ಏನಾದರೂ ತಗೊಳ್ತೀವಿ. ಬಟ್ ಸಿದ್ಧವರು ಇಡ್ಲಿ ಸಾಂಬಾರು ತೊಗೊಂಡಿದ್ರು. ನನ್ನ ಮಗಳಂತೂ ಅಪ್ಪಪ್ಪ, ಜೂಮಾನಕ್ಕೂ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಮತ್ತೆ ಅನ್ನಿಸ್ಬಿಟ್ಲು. ನಾನು ತಿಂತೀನಿ, ನನಗೂ ಕೊಡಿ, ಇಲ್ಲಾಂದರೆ ನಾನು ನಿಂತ್ಕೊಂಡು ತಿಂತೀನಿ. ಹಾಗೆ ಹೀಗೆ ಅಯ್ಯೋ ಒಸಿ ತಲಾಟೆ ಮಾಡಲ್ಲ. ಇವಾಗಂತೂ ಎಲ್ಲ ಥರ ಬುದ್ಧಿನೂ ಗೊತ್ತು, ಎಲ್ಲ ಥರನೂ ತೀಟೆ ಮಾಡ್ತಾಳೆ. ಇವಾಗಂತೂ ಸಿಕ್ಕಾಪಟ್ಟೆ ಸ್ವಲ್ಪ ಚೂಟಿ ಜಾಸ್ತಿ ಆಗಿಬಿಟ್ಟಿದ್ದಾಳೆ. ಆ ಪಾಪ ಅವ್ರು ಸಿದ್ಧವ್ರನ್ನಂತೂ ತಿನ್ನೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ನಾವು ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂತು ಫುಲ್ ಬಿಸಿ ಬಿಸಿ. ಅದನ್ನು ಮುಡ್ತೀನಿ ಅಂದ್ಕೊಂಡು ಇಟ್ಕೊಂಡಿದ್ಲು. ಒಂದ್ಸತಿ ಸುಟ್ಟದ ಮೇಲೆ ಸುಮ್ಮನೆ ಕೂತ್ಕೊಂಡ್ಳು. ಆಮೇಲೆ ತಿಂದು ಖಾಲಿ ಮಾಡಿ ಅವಳ ಜೊತೆ ಮಾತಾಡ್ತಾ ಕೂತಿದ್ದೆ. ಅವಳು ಟೀ ಬೇಕು ಅಂತ ಇದ್ದು, ನಾವು ಕಾಫಿ ತಗೊಂಡಿದ್ವಿ ಅದನ್ನು ಕುಡಿಸು ಕುಡಿಸು ಅಂತ ಇದ್ಲು. ಬಟ್ ಕುಡ್ಸೋಕ್ಕಾಗಲಿಲ್ಲ. ಅಲ್ಲಿಂದ ಅವಳಿಗೂ ಸ್ವಲ್ಪ ಇಡ್ಲಿನ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬರುವಾಗ ಯಾವುದೋ ಹೇಳ್ತಾರೆ, ಏರ್ಯಾದ ಎನ್ನರ್ ಮೋಲಾದ ಹತ್ರ ಜ್ಯೂಸ್ ಚೆನ್ನಾಗಿರುತ್ತೆ ಕುಡಿ ಅಂತ ನಿಲ್ಲಿಸಿದ್ರು. ಬಟ್ ನನಗೆ ದೋಸೆ ತಿಂದ್ಬಿಟ್ಟು ಅದೇ ಸ್ವಲ್ಪ ಹೆವಿ ಅನ್ನಿಸ್ತಾ ಇತ್ತು, ಅದಕ್ಕೆ ನನಗೇನೂ ಬೇಡ ಅಂತಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಮನೆಗೇನೋ ಹೊರಟ್ವಿ. ಸೊ ತುಂಬ ಜನ ಕೇಳಿದ್ರಿ, ಯಾಕೆ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ, ಏನಾಯಿತು ಅಂತ.
ಏನಾಗಿದೆ ಅಂತಂದರೆ, ಲೈಕ್ ನಿಮಗೆ ಗೊತ್ತಿರುತ್ತೆ, ಮನೇಲಿ ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಅದನ್ನೆಲ್ಲ ಇಟ್ಕೊಂಡು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟೇ, ಸಿದ್ಧು ಅವ್ರ ಬರ್ಡೇ ಹತ್ರ ಇರೋದರಿಂದ ಅವ್ರಿಗೇನಾದರೂ ಕೊಡಿಸ್ಬೇಕು ಅನ್ನೋದೊಂದು ಯೋಚನೆ ಆಗಿದೆ. ನೋಡೋಣ ಏನಾಗುತ್ತೋ, ಅದನ್ನು ಕೊಡಿಸ್ಬೇಕು. ಹಾಗೆ ಯೂಟ್ಯೂಬ್ ಪೇಮೆಂಟ್ ಕೂಡ ಬರುತ್ತೆ ಅಂತಿದ್ರು, ಬಟ್ ನನ್ನ ಮಿಸ್ಟೇಕಿಂದ ನಾನೇ ಅದನ್ನು ಕಳ್ಕೊಬಿಟ್ಟಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ನ ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಆಗಿದೆ. ಆಮೇಲೆ ಅವರು ಸಿದ್ದವರು ಬೆಳ್ಳಿದು ರಿಂಗ್ ತಗೋಬೇಕು, ನಾನು ನನ್ನ ನೇಮ್ಗೆ ಯಾವ ಹರಳು ಬರುತ್ತೆ ಅದು ಅಂತ ಅಂದಿದ್ರು. ಸೊ ಹಾಗೆ ಸ್ವಲ್ಪ ಚಿನ್ನದ ಅಂಗಡಿಗೆ ಬಂದು ಅದು ತಗೊಳ್ಳೋದಕ್ಕಿಂತ ಮಾಡಿಸಾಕ್ಬಿಡಿ ಅಂತಂದ್ಬಿಟ್ಟು ಸೈಜೆಲ್ಲ ಕೊಡ್ತಾಯಿದ್ರು. ಆವಾಗ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ವ್ಲಾಗ್ ಹಾಕಿರೋದು ಇವಾಗ, ನಾವೆಲ್ಲ ಹೋಗಿ ಓಟ್ ಮಾಡಿ ಬಂದು ತಿನ್ಕೊ ಉಂಡ್ಕೊಂಡು ಮಲಗಿದ್ವಿ. ಸೊ ನಿನ್ಗೇನು ಅನಿಸುತ್ತೆ, ಯಾರು ಗೆಲ್ಬೋದು ಅನಿಸುತ್ತೆ, ಯಾರು ಗೆಲ್ತಾರೆ ಅನಿಸುತ್ತೆ? ನನಗೆ ಕಾಂಗ್ರೆಸ್ ಗೆಲುತ್ತಾ ಬಿಜೆಪಿ ಗೆಲುತ್ತಾ? ಬಿಜೆಪಿ. ನೋಡೋಣ ಯಾರು ಗೆಲ್ಲುತ್ತೆ ಅಂತ. ನೀವು ಗೆಸ್ ಮಾಡಿ ಯಾರು ಗೆಲ್ಬೋದು ಅಂತ. ಬಿಜೆಪಿ ಗೆಲ್ಲುತ್ತೆ, ಏನು ಗೆಲ್ಲುತ್ತೆ ಅಂತ. ನಮ್ಮ ಸಾನ್ವಿ ಬಿಜೆಪಿ, ಯಾರಾದರೂ ಗೆಲ್ಲಿ, ಬಟ್ ನಮ್ಮ ದೇಶಕ್ಕೆ, ನಮ್ಮ ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ. ಹೆಣ್ಮಕ್ಳು ಅಂತಲ್ಲ, ಸೊ ಇತ್ತೀಚೆಗೆ ಹಾ ಮರ್ಡರ್ ಅದು ಇದು ಆಗ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ, ಯಾರೇ ಗೆದ್ದರೂ ಸಹ, ಯಾರೇ ಇದ್ದರೂ ಸಹ, ರಾಜಕಾರಣಿಗಳು ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗಮನ ಹರಿಸಿ ಅಷ್ಟೇ ಕೇಳ್ಕೊಳ್ಳೋದು. ಏನಂತೀಯ ಪಾಪ, ಏನಂತೀಯ? ಒಳ್ಳೇದು ಮಾಡಿದ್ರೆ ನಮ್ಮ ದೇವರು ಅಂತಾರೆ. ಸರಿ, ಓಕೆ, ಬಾಯ್. ಹಾಂ, ಇಸ್ಕೋ ಬಿಸಿ. ಸುಡ್ದಾ? ಅಮ್ಮ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರು ಮಾಡಿದ್ರು. ಅಮ್ಮಗೆ ನಮ್ಮಪ್ಪ ತಿನ್ನಿಸ್ತಾ ಇತ್ತು, ಬಟ್ ಅವಳು ಬಿಸಿ ಸುಟ್ಬಿಡ್ತು ಅಂತ ಅಳ್ತಾ ಇದ್ಲು. ಆಮೇಲೆ ನಾನು ಕೂಡ ಹೊಟ್ಟೆ ತುಂಬ ಮುದ್ದೆ ತಿನ್ಕೊಂಡು ನನ್ನ ಮಗಳು ಸ್ವಲ್ಪ ಎಂಜಾಯ್ ಮಾಡೋಣ, ಅವಳ ಜೊತೆನೂ ಮಾತಾಡೋಣ ಅಂತಂದ್ಬಿಟ್ಟು ಬಂದೆ. ಯಾಕಂದರೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಎಷ್ಟು ಆ್ಯಕ್ಟಿವ್ ಆಗ್ತಾರೆ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗ್ತಾರೆ, ನೀವೇ ನೋಡ್ಬೋದು. ಎಷ್ಟು ಕ್ವಾರ್ಟರ್ ಹೊಡೆದಿದೀಯ? ನಮ್ಮ ಅಜ್ಜಿಗೆ ಕಾಲ್ ಮಾಡ್ಬಿಟ್ಟು ನೋಡೋಣ ಇರಿ. ಕೂಗಪ್ಪಣ್ಣ, ಅಯ್ಯಪ್ಪ ಅಯ್ಯೋ, ಇದ್ರೊಳಗೆ ವಿಡಿಯೋ ಮಾಡ್ತೀನಿ, ನಿಂಗೆ ಮಾತಾಡ ಮುಚ್ಕೊಂಡು ಕೊಡೆ, ಆದ್ರೆ ಫೋನ್ ಮಾಡೋದ ಕೊಡ. ಸ್ವರ ಕೇಳೋದ್ನೆ ಗೊತ್ತಾಗುತ್ತ. ಅಕ್ಕಪಕ್ಕ ಡಿಕ್ಕಿ 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 ಡಿಕ್ಕಿ, ಅಪ್ಪ ಮಾತಾಡ್ಬೇಡಕ್ಕಪ್ಪ. ಹಲೋ ಹಲೋ ಯಾರು? ಹಲೋ, ಗೊತ್ತಿಗೊಂಡು ಮಾತಾಡ ಅಯ್ಯ. ಅಯ್ಯ ಅವಳ್ದು ಒಂಥರ ಫೋನ್ ಕೊಡ ಅಂತ ಹೇಳ್ತಾಳ ಇವಳಿಂದ ಅರ್ಥ. ಇರು ಒಂದೆರಡು ನಿಮಿಷ, ಇವಳು ಎತ್ತು ಮಾಡ್ತೆ ಚಿಂಟುಟ್ರಿ ಬರ್ತದೆ ತಂಗಿ ಮಂಗಿ ಅಂತ ಅನ್ಕೊಂಡು ಆ ಥರ ಆಯಿತು.
ನಾವೇನೋ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಬೇಜಾರಿಂದ ಆಚೆ ಕಡೆ ಸೈಕಲ್ ಆದರೂ ಹೊಡೆಯೋಣ, ಇಲ್ಲ ಐಕ್ಳ ಜೊತೆ ಆಟ ಆಡೋಣ ಅಂತ ಬಂದ್ವಿ. ಆವಾಗ ನಾನು ನನ್ನ ಮಗಳು ಎಲ್ಲರ ಜೊತೆ ಸೇರ್ಕೊಂಡು ಸ್ವಲ್ಪ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತಲ್ಲ ಆ ಥರ ಆಗ್ತಾಯಿತ್ತು. ಯಾಕಂದರೆ ಏನೇನೋ ಟೆನ್ಷನಲ್ಲಿರ್ತೀವಿ, ಏನೇನೋ ಜವಾಬ್ದಾರಿ ಅಥವಾ ಏನೇ ಆಗಿರಲಿ, ಮಕ್ಕಳ ಖುಷಿಗೋಸ್ಕರ ನಾವೂ ಕೂಡ ಮಗು ಅಥವಾ ಮಕ್ಕಳಾಗೋ ಟೈಮ್ ಬಂದೇ ಬಿಡುತ್ತೆ. ಅವ್ರ ಜೊತೆ ನಾವು ಮಕ್ಕಳಾಗಿ ಆಟ ಆಡೋ ಖುಷಿನೇ ಬೇರೆ. ಆದರೆ ಈ ಅಲ್ಕಟ್ ಬೇವರ್ಸಿ ನನ್ನ ಮಕ್ಕಳು ಜನಗಳಿರ್ತಾರಲ್ಲ, ಅಪ್ಪನ ಮನೆಗೆ ಹೋಗೋಳೆ, ಹಂಗಾಡತ್ತೆ ನಿಂತವಳೆ, ಹಿಂಗಾಡತ್ತೆ ನಿಂತವಳೆ, ಏನು ಸೂಳೆ ಮಕ್ಕಳು ಏನಕ್ಕೆ ಹಂಗೆ ಸಾಯ್ತಾರೋ ಗೊತ್ತಿಲ್ಲ. ಸೊ ನಮ್ಮದೇ ಆದಂಥ ಜೀವನ ಇರುತ್ತೆ, ನಮಗೆ ಆದಂಥ ಲೈಫ್ನ ಎಂಜಾಯ್ ಮಾಡುವಂತಹ ಟೈಮ್ ಹೊರಟೋಗಿರುತ್ತೆ. ಆ ಟೈಮ್ ಮತ್ತೆ ಸಿಗಲ್ಲ ನಮಗೆ. ಈಗ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಆಗುತ್ತಾ, ಇಲ್ಲ ಏನಾದರೂ ಆಗುತ್ತಾ, ಯಾವಾಗಲೂ ಅತ್ತೆ ಮನೆ ಅಮ್ಮನ ಮನೆ ಇಷ್ಟೇ, ಎರಡೇ ಪ್ರಪಂಚ ನಮಗೆ. ಅಟ್ಲೀಸ್ಟ್ ಒಂದು ಎಜುಕೇಷನ್ ಅಥವಾ ಏನಾದರೂ ಒಂದಿದ್ದರೆ ಅವ್ರ ಪಾಡ್ಗೆ ಅವ್ರ ಕೆಲಸಕ್ಕೆ ಹೋಗ್ತಾರೆ, ಏನೋ ಅಲ್ಲೇ ಏನೋ ಇದು ಮಾಡ್ಕೊಂಡು ಬರ್ತಾರೆ ಅನ್ನೋಕ್ಕೆ. ನಮ್ಮಂಥ ಮಿಡಲ್ ಕ್ಲಾಸ್ ಆಗಿರ್ಬೋದು, ಈ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ, ನಿನ್ನ ಸೊಸೆ ಅದನ್ನು ಮಾಡ್ತಾಯಿದ್ದಾಳೆ ನೋಡು, ಇಲ್ಲ ನಿನ್ನ ಹೆಂಡತಿ ಇದನ್ನು ಮಾಡ್ತಾಯಿದ್ದಾಳೆ ನೋಡು, ಇಲ್ಲ ನಿನ್ನ ಮಗಳು ಈ ಥರ ಮಾಡ್ತಾ, ಅಯ್ಯಪ್ಪ ಎಂಥ ಕುಳ್ಗೆಟ್ಟು ಹೊಲ್ಸ ಜನ ಇದ್ದಾರೆ ಅಂದರೆ, ನಮ್ಮ ಅಕ್ಕಪಕ್ಕನೇ ಇದ್ದಾರೆ ಬೇರೆ ಯಾರೂ ಅಲ್ಲ, ಹಿಂಗೆ ಮಾಡ್ತಾಯಿದ್ದಾಳೆ ನೋಡು ಅಂತ ಚಾಡಿ ತುಂಬ ನನ್ನ ಮಕ್ಕಳು ಇದ್ದಾರೆ. ಸೊ ನಾನು ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಹೇಳೋದು ಹೇಳಬೇಕು ಅನ್ನೋದೊಂದು. ಏನಂದರೆ ನಾವು ತಪ್ಪು ಮಾಡ್ತಾ ಇದ್ದೀವ, ಹೆದ್ರ್ಕೋಬೇಕು. ಇನ್ನೊಬ್ಬನ ಜೊತೆ ಇದ್ದು ನೋಡಿ ನಮ್ಮ ಅತ್ತೆಗಾಗಲಿ ನನ್ನ ಗಂಡನಿಗಾಗಲಿ ಹೇಳ್ತಾರೆ ಅಂದರೆ, ಸೊ ನಾವು ತಪ್ಪು ಮಾಡಿದ್ದೀವಿ, ಅದಕ್ಕೆ ಅಯ್ಯೋ ಬಿಡು ನಾನು ಯಾರ ಜೊತೆನಾರು ಇದ್ದರೆ ಹೇಳ್ಬಿಡ್ತಾರೆ ಅನ್ನೋದೊಂದು ಭಯ ಇರುತ್ತೆ. ಬಟ್ ನಾವೇನೇನೋ ತಪ್ಪು ಮಾಡಿದೆ ಯಾಕೆ ಬೇರೆಯವ್ರಿಗೆಲ್ಲ ಹೆದ್ರ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವೇನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇದೆ, ಅದ್ರ ಬಗ್ಗೆ ನಮಗೆ ಗೊತ್ತಿದೆ. ಸೊ ಅದನ್ನು ಗಮನದಲ್ಲಿಟ್ಟು ನಿಮಗೆ ಕೇಳ್ಕೊಳ್ತಿರೋದಿಷ್ಟೇ, ಬೇರೆಯವ್ರ ಮನೇನ ಅಥವಾ ಬೇರೆಯವ್ರ ಸಂಸಾರನ ಹಾಳು ಮಾಡೋದಕ್ಕೆ ಬರಬೇಡಿ. ದೇವರು ನಿಮಗೂ ಮಕ್ಕಳು ಹೆಂಡತಿ ಅಂತ ಕೊಟ್ಟಿರ್ತಾನೆ, ನಾಳೆ ದಿನ ನಿಮ್ಮ ಜೀವನನೂ ಕೂಡ ಹಾಳು ಮಾಡೇ ಮಾಡ್ತಾನೆ. ಸೊ ಇದು ನನಗಾಗಿದೆ ಅಂತ ಹೇಳ್ತಾಯಿಲ್ಲ, ಎಷ್ಟೋ ಮನೆಯಲ್ಲಿ ನಡೀತಾ ಇರೋ ಘಟನೆ. ಅಥವಾ ಸೋಷಲ್ ಮೀಡಿಯಾ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಕೆಲಸಕ್ಕೆ ಹೋಗಲಿ, ನಿನ್ನ ಸೊಸೆ ಎಲ್ಲೋ ಕೆಲಸಕ್ಕೆ ಹೋಗ್ತಿದ್ಲು, ಅವನ ಜೊತೆ ಮಾತಾಡೋದು ನೋಡಿದೆ, ಇವನ ಜೊತೆ ಮಾತಾಡೋದು ನೋಡಿದೆ, ನಿನ್ನ ಮಗಳು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ, ಇಂಥ ಅಲ್ಕಟ್ ಸೂಳೆ ಮಕ್ಕಳು ಇದ್ದಾರೆ ನಮ್ಮ ಅಕ್ಕಪಕ್ಕದ ಒಳಗಡೆ. ನಾನಿಷ್ಟು ಇದರಾಗಿ ಬೈತಾ ಇದ್ದೀನಿ ಅಂತಂದರೆ ಅಷ್ಟು ಬೇಜಾರಾಗಿದೆ ನಿಜವಾಗ್ಲೂ. ಬೇರೆಯವರು ಈ ಥರ ಆಗಿದೆ ನನಗೆ ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸೊ ಅದಕ್ಕೆ ನಾನು ಈ ಥರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಅಂತಂದರೆ ಒಂದು ಸಂದೇಶ ನಿಮಗೆ ಈ ಥರ ಎಲ್ಲ ಅಂತಾರೆ, ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಅಷ್ಟೇ ನಾನು ಹೇಳೋದು. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೇಳೋದು ಮರ್ತೆ ಅಂದರೆ ನಿಮಗೆ ಗೊತ್ತಿರ್ಬೋದು ನಾನು ಯಾಕೆ ಆ ವರ್ಡಲ್ಲಿ ಬೈದೆ ಅಂತಂದರೆ, ಇಡೀ ಸೌಂಡ್ ಒಳಗಡೆ ಬರ್ತೀನಿ. ತುಂಬ ಜನ ಅವರ ಲೈಫನ್ನು ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅನ್ನೋದ್ರಲ್ಲೇ ಕಳೆದ್ಬಿಟ್ಟಿರ್ತಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ಮದುವೆಗೂ ಮುಂಚೆ ಅಥವಾ ಮದುವೆ ಆದಮೇಲೆ ಅವ್ರು ಹಾಗೆ ಅಂದ್ಕೊಳ್ತಾರೆ, ಹೀಗೆ ಅಂದ್ಕೊಳ್ತಾರೆ ಅಂತ ಸಾಕಷ್ಟು ನನ್ನ ಆಸೆ ಕನಸುಗಳನ್ನೆಲ್ಲ ಬಚ್ಚಿಟ್ಟು ಬದುಕಿದ್ದೆ. ಬಟ್ ಅವ್ರು ಎಷ್ಟೇ ನಾವು ಬಚ್ಚಿಟ್ಟು ಬದುಕಿದ್ರು ಕೂಡ ಅನ್ನೋದು ಅಂತಲೇ ಇರ್ತಾರೆ. ಬಟ್ ನಾವು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಎದುರು ಅವಶ್ಯಕತೆ ಇಲ್ಲ. ನಮ್ಮ ಖುಷಿನ ನಾವು ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು, ನಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅಂತ ಅನಿಸುತ್ತೆ, ನಾವು ಆ ಖುಷಿನಲ್ಲಿ ಕಾಣೋಕ್ಕೆ ಸಾಧ್ಯ. ಸೊ ಅವರು ಈಗಂತಾರೆ ಹಾಗಂತೆ, ಈ ಜನ ಹೆಂಗಿದ್ರೂ ಮಾತಾಡ್ತಾರೆ ಗುರು, ಅವ್ರ ಬಾಯಂತೂ ಮುಸ್ಸಕ್ಕಾಗಲ್ಲ. ಅವ್ರಿಗೆ ತಮ್ಮ ಮನೆ ದೋಸೆ ತೂತು ನೋಡಲ್ಲ, ಬೇರೆಯವ್ರ ಮನೆ ದೋಸೆನೇ ತೂತನೇ ನೋಡ್ತಾರೆ. ಬಟ್ ಅವ್ರ ಮನೇಲಿ ತಳನೇ ಸೀದಿರುತ್ತೆ, ಅಷ್ಟು ಕರುಕ್ಲಾಗಿ ಸ್ಮೆಲ್ ಬರ್ತಾರೆ. ಇವಾಗ ಎಕ್ಸಾಂಪಲ್, ನಮ್ಮನೇಲಿ ಏನೋ ಸಮಸ್ಯೆ ಆಗಿದೆ ಆಗಿತ್ತು. ಸೊ ಇವಾಗ ಯಾರ ಮನೇಲಿ ಸಮಸ್ಯೆ ಆಗಲ್ಲ, ಎಲ್ಲರ ಸಾವಿಲ್ಲದ ಮನೇಲಿ ಸಾಸಿವೆನೇ ಸಿಗಲ್ಲ ಅಂದಮೇಲೆ ಸಮಸ್ಯೆ ಇಲ್ಲದ ಮನೆ ಇರುತ್ತಾ? ಹಾಗೆಯೇ ನಮ್ಮ ಲೈಫಲ್ಲೂ ಕೂಡ. ಸೊ ಕಷ್ಟ ಅಂತ ಬಂದಾಗ ನಾಲ್ಕು ಜನ ನಿಂತು ನೋಡೋದಲ್ಲ, ಅಟ್ಲೀಸ್ಟ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಇಲ್ವಾ ಮುಚ್ಕೊಂಡಿರಿ. ಅದ್ರ ಬದಲು ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅದನ್ನೆಲ್ಲ ಬಿಟ್ಬಿಡಿ, ನಿಮ್ಮ ಮನೆ ಹೆಣ್ಮಕ್ಳ ಕೈಲಿ ಮಾಡೋಕ್ಕಾದರೆ ಮಾಡಿಸಿ, ಇಲ್ವಾ ನಿಮ್ಮ ಕೆಲಸ ಎಷ್ಟೈತೆ ಅಷ್ಟನ್ನು ನೋಡಿಕೊಂಡು ನಿಮ್ಮ ಪಾಡಿಗೆ ನೀವು ಇರೋದನ್ನ ಕಲಿ. ಇಷ್ಟ ಆದರೆ ಈ ವ್ಲಾಗ್ನ ನೋಡಿ, ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನ್ನ ಇಷ್ಟಪಡೋರ್ಗಾಗಿರ್ಬೋದು, ನಾನೇನು ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತು. ಸೊ ಅಂಥವ್ರಿಗೆ ಮಾತ್ರ ನಾನು ಸಾರಿನೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ, ಅವರು ಹಾಗೆ ಅಂದ್ಕೊಳ್ತಾರೆ ಹೀಗೆ ಯೋಚನೆನ ಬಿಟ್ಬಿಡಿ.
ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡೋದನ್ನ ನೋಡಿ. ಯಾಕಂದರೆ ಇವಾಗ ಮದುವೆ ಆಗಿ ಮಕ್ಕಳು ಕೂಡ ಆಯಿತು, ಇನ್ನೇನಿಲ್ಲ ನಮ್ಮ ಲೈಫಲ್ಲಿ. ದುಡಿಬೇಕು, ಮಕ್ಕಳು ಸಾಕಬೇಕು, ಇನ್ನೊಂದು ಮನೆ ಕಳಿಸ್ಬೇಕು, ಇನ್ನು ಆಮೇಲೆ ಅವ್ರ ಮಕ್ಕಳು ಅವ್ರ ಮನೆ, ಅದೇ ಇನ್ನೇನೇ ಇಲ್ಲ ನಮ್ಮ ಜೀವನದಲ್ಲಿ. ಅದನ್ನು ಬಿಟ್ಟು ಸ್ವಲ್ಪ ಮಕ್ಕಳ ಜೊತೆ ಎಂಜಾಯ್ಮೆಂಟ್ ಮಾಡಿ, ಅಲ್ಲಿ ಇಲ್ಲಿ ಹೋಗಿ. ಇವಾಗ ಸಮ್ಮರ್ ಕೂಡ, ನಿಮ್ಗೇನು ಅನಿಸುತ್ತೆ ಮಗು ಜೊತೆ ಅದನ್ನು ಎಂಜಾಯ್ ಮಾಡಿ. ಅಷ್ಟೇ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡೋದು. ಸೊ ಒಟ್ ಮುಖಾಂತರ ಬಂದರೆ ನಿಮ್ಮ ಯಾರು ನಮ್ಮ ದೇಶಕ್ಕೆ ಆಗಿರ್ಬೋದು, ನಮಗೆ ಆಗಿರ್ಬೋದು, ಯಾರು ಒಳ್ಳೆಯವರು ಅಥವಾ ಯಾರ ವ್ಯಕ್ತಿತ್ವ ಹೇಗಿದೆ ಅಂತ ನೋಡಿ ಒಳ್ಳೆ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿ, ಓಟನ್ನು ಮಾಡಿ. ಸೊ ಅದೊಂದು ಕೇಳ್ಕೊಳ್ತೀನಿ ಅಷ್ಟೇ. ಸೊ ಇನ್ನೇನಿಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನು ಬೈದಿದ್ರಲ್ಲಿ ಏನಾದರೂ ತಪ್ಪಿದ್ರೆ, ಬಟ್ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಸಾರಿ. ಐ ಆಮ್ ರಿಯಲಿ ಸಾರಿ. ಕಲಿಷ್ಟ ಹೋಗ್ತಾ ಇದ್ದಾರೆ. ಇಷ್ಟ ಆಗಿದ್ದರೆ, ಇಷ್ಟ ಆಗದೇ ಇದ್ದರೆ ದಯವಿಟ್ಟು ಸಾರಿ. ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.